ಜೀ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ಜೊತೆ ಜೊತೆಯಲ್ಲಿ ಬೇರೆಲ್ಲ ಸೀರಿಯಲ್ಗಳಿಗೆ ಹೋಲಿಸಿದರೆ ಆರಂಭದಿಂದಲೂ ಈ ಸೀರಿಯಲ್ ವಿಭಿನ್ನವಾಗಿತ್ತು. 20ರ ಹರಿಯದ ಹುಡುಗಿ 45ರ ಮಧ್ಯವಯಸ್ಕನ ಜೊತೆಗೆ ಪ್ರೀತಿಯಲ್ಲಿ ಸಿಲುಕುವ ಕತೆ ಈ ಧಾರಾವಾಹಿಯದ್ದು. ಸೀರಿಯಲ್ಸ್ನ ಮೊದಲ ಭಾಗ ಅನು ಸಿನಿಮನೆ ಎಂಬ ಹುಡುಗಿ ಹಾಗೂ ಆರ್ಯವರ್ಧನ್ ಎಂಬ ಮಧ್ಯವಯಸ್ಸಿನ ವ್ಯಕ್ತಿಯ ಪ್ರೀತಿ ಪ್ರೇಮ ಅವರಿಬ್ಬರ ಪ್ರೀತಿಗೆ ಅಡ್ಡಿಯಾಗುವ ಕತೆ ಮೂಡಿಬಂದಿತ್ತು. ಇದೇ ಕಾರಣಕ್ಕೆ ಎಲ್ಲರೂ ಈ ಸೀರಿಯಲ್ನ ಕಂಡರೆ ತುಂಬ ಇಷ್ಟಪಡ್ತಿದ್ರು. ಅದರಲ್ಲೂ ಜೊತೆ ಜೊತೆಯಲ್ಲಿಯ ಪ್ರಮುಖ ಪಾತ್ರಧಾರಿ ಅನು ಸಿನಿಮನೆ ಅಲಿಯಾಸ್ ಮೇಘಶೆಟ್ಟಿ ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಇದೀಗ ಮೇಘಶೆಟ್ಟಿ ಕೇವಲ ಕಿರುತೆರೆ ನಟಿ ಅಷ್ಟೇ ಅಲ್ಲ, ನಿರ್ಮಾಪಕಿ ಆಗ್ತಿದ್ದಾರೆ. ಹಾಗಾದರೆ ಇವರು ನಿರ್ಮಾಣ ಮಾಡುತ್ತಿರುವ ಧಾರಾವಾಹಿಯಾದರೂ ಯಾವುದು? ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ಜೊತೆ ಜೊತೆಯಲ್ಲಿ ಧಾರಾವಾಹಿಯನ್ನು ನೀವು ಕೂಡ ತಪ್ಪದೇ ನೋಡೋದಾದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನಮಗೆ ತಿಳಿಸಿ. ಹಾಗೆ ಕನ್ನಡ ಸೀರಿಯಲ್ಗಳ ಎಲ್ಲ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ಕಲರ್ಸ್ ಕನ್ನಡದಲ್ಲಿ ಕೆಂಡ ಸಂಪಿಗೆ ಹೆಸರಿನಲ್ಲಿ ಹೊಸ ಸೀರಿಯಲ್ ಬರ್ತಾ ಇದೆ. ಈ ಧಾರಾವಾಹಿಗೆ ಕಿರುತೆರೆ ಮೇಘಶೆಟ್ಟಿ ಹಣ ಹುಟ್ಟಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಈ ವಿಚಾರ ತಿಳಿದ ಅಭಿಮಾನಿಗಳು ಇದೇನು ಇಷ್ಟು ಬೇಗ ಧಾರಾವಾಹಿ ನಿರ್ಮಾಣ ಮಾಡುವಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾರಾ, ಲಕ್ಕಂದರೆ ಹೀಗೆ ಇರಬೇಕು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡುತ್ತಿದ್ದಾರೆ. ಕಿರುತೆರೆಯಲ್ಲಿ ಅನು ಸಿನಿಮನೆಯಂದೇ ಖ್ಯಾತರಾಗಿರುವ ಮೇಘಶೆಟ್ಟಿಯವರು ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಅನಿರುದ್ಧ ಅವರೊಂದಿಗೆ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಈ ಜೋಡಿಯ ಅಭಿನಯಕ್ಕೆ ಸಾಕಷ್ಟು ಮಂದಿ ಫಿದಾ ಆಗಿದ್ದಾರೆ. ಕಿರುತೆರೆಯಲ್ಲಿ ಖ್ಯಾತಿ ಹೆಚ್ಚಿದ ನಂತರ ಅನೇಕರಿಗೆ ಹಿರಿತೆರೆ ಆಫರ್ ಬರುತ್ತದೆ. ಆಗ ನಟ ನಟಿಯರು ಕಿರುತೆರೆ ತೊರೆದು ಹಿರಿತೆರೆಯಲ್ಲಿ ಬ್ಯುಸಿಯಾಗಿ ಬಿಡ್ತಾರೆ. ಈಗ ಮೇಘಶೆಟ್ಟಿ ಕಿರುತೆರೆ ಹಾಗೂ ಹಿರಿತೆರೆಯಲ್ಲೂ ಎರಡರಲ್ಲೂ ಬ್ಯುಸಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಿನಿಮಾ ಆಫರ್ ಹೆಚ್ಚೆಚ್ಚು ಬಂದರೂ ಅವರು ಧಾರಾವಾಹಿ ಜಗತ್ತನ್ನು ಬಿಟ್ಟು ಹೋಗೋದಿಲ್ವಂತೆ. ಈ ಬಗ್ಗೆ ಸ್ವತಃ ಮೇಘಶೆಟ್ಟಿಯವರು ಹೇಳಿಕೊಂಡಿದ್ದಾರೆ. ಈ ಧಾರಾವಾಹಿ ಮೇಘಶೆಟ್ಟಿಗೆ ಸಾಕಷ್ಟು ಜನಪ್ರಿಯತೆ ತಂದುಕೊಟ್ಟಿದೆ. ಇದೇ ಕಾರಣಕ್ಕೆ ಅವರಿಗೆ ಸಿನಿಮಾ ಆಫರ್ಗಳು ಬರುತ್ತಿವೆ. ಗಣೇಶ್ ನಟನೆಯ ಟ್ರಿಪಲ್ ರೈಡಿಂಗ್ ಚಿತ್ರದ ಮೂಲಕ ಮೇಘಶೆಟ್ಟಿ ಹಿರಿತೆರೆಗೆ ಕಾಲಿಡ್ತಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯ ಏನು? ಮೇಘಶೆಟ್ಟಿಯವರಿಗೆ ಶುಭ ಹಾರೈಸಿ ತಪ್ಪದೆ ಆಲ್ ದ ಬೆಸ್ಟ್ ಎಂದು ಕಮೆಂಟ್